ಮೆಣಸಿನಕಾಯಿ ಬೆಂದಿ. ಬೆಂದಿ ತಯಾರಿಸುವ ಮೊದಲು ಬೆಳೆದ ಹಲಸಿನಕಾಯಿಯ ಬೀಜ ತೆಗೆದು ಸ್ವಚ್ಛಪಡಿಸಿದ ತೊಳೆಗಳನ್ನು ತೆಗೆದುಕೊಳ್ಳಬೇಕು. ಹೋಳುಗಳನ್ನಾಗಿ ಕತ್ತರಿಸಿಕೊಳ್ಳಬೇಕು. ನಂತರ ತಾಜಾವಾದ ಹಸಿ ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಳ್ಳಬೇಕು. ಇಲ್ಲಿ ಬಳಸಿದ ಸಾಮಗ್ರಿಗಳ ಅಳತೆಯ ವಿವರ ಇದೆ, ಗಮನಿಸಿ. ಹಲಸಿನಕಾಯಿಯನ್ನು ಕತ್ತರಿಸಿ ಸ್ವಚ್ಛಪಡಿಸುವ ಕ್ರಮವನ್ನು ತಿಳಿಸುವ ವಿಡಿಯೋ ಇದೆ. ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಒಂದು ಪಾತ್ರೆಗೆ ಹಲಸಿನಕಾಯಿ ಹೋಳುಗಳನ್ನು ಹಾಕಿ. 3 ಕಪ್ ಹೋಳುಗಳನ್ನು ಬಳಸಲಾಗಿದೆ. ಹೋಳುಗಳು ಹದವಾಗಿ ಮುಳುಗುವವರೆಗೆ ನೀರನ್ನು ಸೇರಿಸಿಕೊಳ್ಳಬೇಕು. ಒಲೆಯ ಉರಿಯನ್ನು ಹಚ್ಚಿ ಕುದಿಯಲು ಇಡಿ. ಉಪ್ಪು ರುಚಿಗೆ ಅನುಸಾರವಾಗಿ ಹಾಕಿ. ಸುಮಾರು 2 ಟೀ ಚಮಚ ಬಳಸಲಾಗಿದೆ. ಅರಸಿನ ಹುಡಿಯನ್ನು ಹಾಕಿ, ಸುಮಾರು 1/2 ಟೀ ಚಮಚ. ಇಲ್ಲಿ ಅರಸಿನ ಹುಡಿಯ ಬದಲು ಒಣ ಅರಸಿನ ತುಂಡುಗಳನ್ನು ರುಬ್ಬುವಾಗ ಸೇರಿಸಿಕೊಳ್ಳಲು ಬಹುದು. ಒಮ್ಮೆ ಚೆನ್ನಾಗಿ ಮಿಶ್ರ ಮಾಡಿ. ಚೆನ್ನಾಗಿ ಬೆಳೆದ ಹಲಸಿನಕಾಯಿ ಕೆಲವೊಮ್ಮೆ ಸ್ವಲ್ಪ ಸಿಹಿಯಾಗಿಯೇ ಇರುತ್ತದೆ. ಬೆಲ್ಲ ಚಿಕ್ಕ ತುಂಡು ಬೇಕಿದ್ದರೆ ಸೇರಿಸಿಕೊಳ್ಳಬಹುದು. ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಮಧ್ಯದಲ್ಲಿ ಮುಚ್ಚಳವನ್ನು ತೆಗೆದು ಮುಗುಚಿಕೊಳ್ಳಬೇಕು. ಒಲೆಯ ಉರಿ ಹದವಾಗಿರಲಿ. ಈ ಮಧ್ಯೆ ತಾಜಾ ತೆಂಗಿನಕಾಯಿ ತುರಿಯನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಬೇಕು. ಇಲ್ಲಿ 1 ಕಪ್ ಕಾಯಿಯನ್ನು ಬಳಸಲಾಗಿದೆ. ಆಗಲೇ ಹೇಳಿದಂತೆ ಅರಸಿನ ಹುಡಿಯ ಬದಲು ಒಣ ಅರಸಿನ ತುಂಡುಗಳನ್ನು ಬಳಸುತ್ತಿದ್ದರೆ ಈಗ ರುಬ್ಬುವಾಗ ಸೇರಿಸಿಕೊಳ್ಳಬಹುದು. ಒಣ ಕೆಂಪು ಮೆಣಸನ್ನು ಹಾಕಿ. ಇಲ್ಲಿ 3 ಖಾರದ ಮೆಣಸನ್ನು ಬಳಸಿದೆ. ಅರೆಯಲು ತಕ್ಕ ನೀರು ಸೇರಿಸಿ ನುಣ್ಣಗೆ ಅರೆದುಕೊಳ್ಳಿ. ಕೆಲವು ಹಲಸಿನಕಾಯಿ ಹೋಳುಗಳು 5-6 ನಿಮಿಷಗಳಲ್ಲಿ ಬೆಂದು ಬಿಡುತ್ತವೆ. ಹದವಾಗಿ ಮೃದುವಾಗಿ ಬೆಂದಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಜಾಸ್ತಿ ಆದರೆ ಬೆಂದು ಕದಡುತ್ತವೆ. ಈಗ ಅರೆದ ಮಿಶ್ರಣವನ್ನು ಬೆಂದ ಹೋಳುಗಳಿಗೆ ಸೇರಿಸಿಕೊಳ್ಳಿ. ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಜಾಳಿಸಿಕೊಂಡು ಸೇರಿಸಿಕೊಳ್ಳಿ. ಒಮ್ಮೆ ಚೆನ್ನಾಗಿ ಮಿಶ್ರ ಮಾಡಿ. ಬೆಂದಿಗಳನ್ನು ಸ್ವಲ್ಪ ದಪ್ಪವಾದ ಹದದಲ್ಲಿ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಇದರಲ್ಲಿ ಹೋಳುಗಳು ರಸವು ಸಮಸಮವಾಗಿ ಇರುತ್ತದೆ. ಹೆಚ್ಚಿಗೆ ಉಪ್ಪು ಬೇಕಿದ್ದಲ್ಲಿ ಸೇರಿಸಿಕೊಳ್ಳಿ. ಒಮ್ಮೆ ಚೆನ್ನಾಗಿ ಕುದಿಯಲಿ. ಕುದಿದ ನಂತರ ಒಲೆಯ ಉರಿಯನ್ನು ಆರಿಸಿಕೊಳ್ಳಿ. ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ, ಒಣಕೆಂಪು ಮೆಣಸು, ಕರಿಬೇವು ಹಾಕಿ ಚಟಪಟಗೊಳಿಸಿ ಒಗ್ಗರಣೆ ಕೊಡಿ. ಅರಸಿನದ ಘಮವನ್ನು ಬೀರುವ ರುಚಿಯಾದ ಹಲಸಿನಕಾಯಿ ಬೆಂದಿ ಸಿದ್ಧವಾಯಿತು. ಅನ್ನದೊಂದಿಗೆ ಕಲಸಿ ಉಣ್ಣಲು ಈ ಹಲಸಿನಕಾಯಿ ಬೆಂದಿ ಬಹಳ ರುಚಿ. ಕಡಿಮೆ ಸಾಮಗ್ರಿಗಳೊಂದಿಗೆ ರುಚಿಯಾದ, ಹಿತವಾದ, ಸರಳ, ಸುಲಭ ಬೆಂದಿಯನ್ನು ನೀವು ಮಾಡಿ ನೋಡಿ.